ಬಸವನ ಬಾಗೇವಾಡಿ ತಾಲೂಕಿನ ತಹಶೀಲ್ದಾರ್ ಕಚೇರಿ ಆಫೀಸ್ನಲ್ಲಿರುವ ಭೂ ನ್ಯಾಯಮಂಡಳಿಯ ಕಚೇರಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರುಗಳು ಹಾಗೂ ಸಿಬ್ಬಂದಿ ಅಕ್ರಮವಾಗಿ 2000 ಎಕರೆ ಹಕ್ಕುಪತ್ರ ಬದಲಾವಣೆ ಮಾಡಿದ್ದರೆಂದು ಆರೋಪಿಸಿ ವಿನೂತನ ರೀತಿಯಲ್ಲಿ ವೃದ್ಧನೋರ್ವ ಪ್ರತಿಭಟನೆ ನಡೆಸುತ್ತಿರುವ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದೆ. ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದ ಮುಂದೆ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ರೈತನೋರ್ವ ವಿನೂತನ ರೀತಿ ಪ್ರತಿಭಟನೆ ಆರಂಭಿಸಿದ್ದಾನೆ. ತಲೆ ಮೇಲೆ ಕಲ್ಲು ಹೊತ್ತು ಕುಳಿತು ಆತ ಬಸವನ ಬಾಗೇವಾಡಿ ತಾಲೂಕಿನ ತಹಸೀಲ್ದಾರ್ ಕಚೇರಿ ಆಫೀಸಿನ ಭೂ ನ್ಯಾಯಮಂಡಳಿ ಕಚೇರಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರುಗಳು ಹಾಗೂ ಸಿಬ್ಬಂದಿಗಳು ಸೇರಿಕೊಂಡು ಅಕ್ರಮವಾಗಿ 2000 ಎಕರೆ ಹಕ್ಕುಪತ್ರ ಬದಲಾವಣೆ ಮಾಡಿದ್ದಾರೆ. ಈ ಕುರಿತು ತನಿಖೆ ನಡೆಸಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದ್ದಾನೆ. ಭೂ ನ್ಯಾಯಮಂಡಳಿ ಕಾರ್ಯದರ್ಶಿಗಳು, ಭೂ ನ್ಯಾಯಮಂಡಳಿ ಅಧ್ಯಕ್ಷರು, ಭೂ ನ್ಯಾಯಮಂಡಳಿ ಮೆಂಬರು, ಭೂ ನ್ಯಾಯಮಂಡಳಿ ರೆಕಾರ್ಡ್ ಆಫೀಸಿನಲ್ಲಿ 2000 ಎಕರೆ ಅಕ್ರಮ ಹಕ್ಕು ಬದಲಾವಣೆ ಮಾಡಿ ಸರ್ಕಾರಕ್ಕೆ ಮಾರಾಟವೂ ಮಾಡ್ಕೊತ ಹೊಂಟಾರ ಇವರು. ಅದಕ್ಕೆ ಈ ಕೇಸ ತನಿಖೆ ಆಗೋ ತನಕ ನಾನು ಸತ್ಯಾಗ್ರಹ ಮಾಡ್ತೇನೆ. ತಪ್ಪಿಸ್ತರ ಮೇಲೆ ಕ್ರಮ ತಗೋಬೇಕ್ರಿ. ಮತ್ತು ಇನ್ನೊಂದು ರೀ, ಬೆಂಗಳೂರು ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದವರು ಕೇಸ ಜಾಸ್ತಿ ಇದ್ದು ಅಂದ್ರೆ ಇಲ್ಲಿ ನ್ಯಾಯಾಲಯ ತಯಾರು ಮಾಡ್ತೇವೆ ಅಂದ್ರೆ ರೀ. ಮತ್ತು ರೀ, 31/8/2016 ಬೆಂಗಳೂರು ಭೂ ಕಬಳಿಕೆ ಕೋರ್ಟ್ನವರು ಜಿಲ್ಲಾಧಿಕಾರಿಗಳಿಗೆ, ಎಲ್ಲ ತಹಸೀಲ್ದಾರಿಗೆ, ಎಲ್ಲ ಜಿಲ್ಲಾಧಿಕಾರಿಗೆ ತನಿಖೆ ಮಾಡಿ ಭೂ ಕಬಳಿಕೆ ಜಮೀನು ಪತ್ತೆ ಹಚ್ಚಿರಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ರಿ ಅಂತ ಕೇಳಿ ಪೇಪರ್ದಾಗ ಆದೇಶ ಐತೆ ರೀ. ಅದಕ್ಕೆ ತಪ್ಪಿಸ್ತರ ಮೇಲೆ ಕ್ರಮ ತಗೋಬೇಕಂತೇಳಿ ನಾನು ಹೇಳಿದೆ.